ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ ಇವತ್ತಿನ ಈ ವಿಡಿಯೋನಲ್ಲಿ ಕಾಲೇಜು ಸಹಾಯಕ ಪ್ರಾಧ್ಯಾಪಕರ ಅಥವಾ ಇತರೆ ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಇರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾವು ಉತ್ತರಿಸುವಾಗ ಯಾವ ಯಾವ ಮುಂಜಾಗ್ರತೆಯನ್ನು ತೆಗೆದುಕೊಂಡು ಪರೀಕ್ಷೆಯನ್ನು ಬರೆಯಬೇಕು ಎಂಬುದರ ಬಗ್ಗೆ ನಾವು ಈ ವಿಡಿಯೋನಲ್ಲಿ ಚರ್ಚೆ ಮಾಡೋಣ ತಪ್ಪದೇ ಈ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಜ್ಞಾನ ದಿಕ್ಸೂಚಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ಬಹುಸಂಖ್ಯಾತ ನೇಮಕಾತಿ ಪರೀಕ್ಷೆಗಳಲ್ಲಿ ತಪ್ಪು ಉತ್ತರಗಳಿಗೆ ನೆಗೆಟಿವ್ ಮಾರ್ಕಿಂಗ್ ನೀಡುವಂಥ ಪದ್ಧತಿ ಇರುವಂಥದ್ದು ನಾವು ಅದೆಷ್ಟೇ ಚೆನ್ನಾಗಿ ಓದಿದರೂ ಕೂಡ ಇಂತಹ ನೆಗೆಟಿವ್ ಮಾರ್ಕಿಂಗ್ ಇರುವಂಥ ಪರೀಕ್ಷೆಗಳ ಇದ್ದಾಗ ಕೊಂಚ ಹೆದರುವುದು ಸಾಮಾನ್ಯವೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೆಗೆಟಿವ್ ಮಾರ್ಕ್ಸ್ಗಳಿದ್ದಾಗ ಏನು ಮಾಡಬೇಕು ಯಾವ ಯಾವ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ನಾವು ಪರೀಕ್ಷೆಯನ್ನು ಬರೆದಿದ್ದರೆ ಹೆಚ್ಚು ಅಂಕಗಳನ್ನು ಪಡೆಯಬಹುದು ಎಂಬುದರ ಬಗ್ಗೆ ನಾವು ಈ ವಿಡಿಯೋನಲ್ಲಿ ಚರ್ಚೆ ಮಾಡೋಣ ಹಾಗಾದರೆ ನೆಗೆಟಿವ್ ಮಾರ್ಕಿಂಗ್ ಅಂದರೆ ನೆಗೆಟಿವ್ ಅಂಕಗಳಿಂದ ಪಾರಾಗುವ ಬಗೆ ಹೇಗೆ ಎಂಬುದರ ಬಗ್ಗೆ ನಾವು ನೋಡೋದಾದರೆ ಯಾವುದೇ ಬ್ಯಾಂಕಿಂಗ್ ಎಕ್ಸಾಮ್ ಆಗಿರ್ಬೋದು ಅಥವಾ ಇತರ ಯಾವುದೇ ಸರ್ಕಾರಿ ಹುದ್ದೆಗಳಿಗೆ ನಡೆಸುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು ಪದವಿ ಕಾಲೇಜು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಎರಡು ಸಾವಿರದ ಇಪ್ಪತ್ತರ ಒಂದು ನೇಮಕಾತಿ ಪರೀಕ್ಷೆಗೆ ಸಂಬಂಧಪಟ್ಟಂಥ ನಿಯಮಾವಳಿ ಕೂಡ ಅದೇ ರೀತಿ ಇರುವಂಥದ್ದು ಅಂದರೆ ಋಣಾತ್ಮಕ ಅಂಕವನ್ನು ನೀಡಿರುವಂಥ ಪದ್ಧತಿ ಇದು ಇನ್ನು ಈ ಥರ ಒಂದು ನೆಗೆಟಿವ್ ಮಾರ್ಕ್ಸ್ ಇರುವಂತಹ ಪರೀಕ್ಷೆಗಳು ಇದ್ದಾಗ ನಾವು ಯಾವ ರೀತಿಯಲ್ಲಿ ನಾವು ಮುನ್ನೆಚ್ಚರಿಕೆ ತೆಗೆ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಂಡು ಪರೀಕ್ಷೆಯನ್ನು ಬರೀಬೇಕು ಅಂದ್ಬ ಎಂಬುದರ ಬಗ್ಗೆ ನಾವು ಹೆಚ್ಚು ತಿಳ್ಕೊಳ್ಬೇಕಾಗತ್ತೆ ಪರೀಕ್ಷೆ ಬರೆಯುವ ಅತಿ ಹೆಚ್ಚಿನ ಅಭ್ಯರ್ಥಿಗಳಲ್ಲಿ ಇಂತಹ ಒಂದು ಪರೀಕ್ಷೆಯನ್ನು ಯಾಕೆ ಇಡ್ತಾರೆ ನೆಗೆಟಿವ್ ಮಾರ್ಕ್ಸಿಂಗ್ ಇರೋ ಮಾರ್ಕಿಂಗ್ ಇರುವಂಥ ಪರೀಕ್ಷೆಗಳನ್ನು ಯಾಕೆ ಇಡ್ತಾರೆ ಅನ್ನೋದನ್ನು ನೋಡೋದಾದರೆ ಪರೀಕ್ಷೆ ಬರೆಯುವ ಅತಿ ಹೆಚ್ಚಿನ ಅಭ್ಯರ್ಥಿಗಳಲ್ಲಿ ಅರ್ಹರನ್ನು ಗುರುತಿಸುವ ಉದ್ದೇಶದಿಂದ ಈ ಪದ್ಧತಿಯನ್ನು ಜಾರಿಗೆ ತರುವಂಥದ್ದು ಅಬ್ಜೆಕ್ಟಿವ್ ಟೈಪ್ನ ಒಂದು ಪರೀಕ್ಷೆ ಯಲ್ಲಿ ಒಂದು ವೇಳೆ ನೀವು ತಪ್ಪು ಉತ್ತರ ಗುರುತಿಸಿದರೆ ಪ್ರತಿಯೊಂದು ತಪ್ಪು ಉತ್ತರಕ್ಕೂ ಸೊನ್ನೆ ಪಾಯಿಂಟ್ ಎರಡು ಅಂಕಗಳನ್ನು ಕಳೆಯುವಂಥದ್ದು ಈ ರೀತಿಯ ಪರೀಕ್ಷೆಯಲ್ಲಿ ಪ್ರತಿಯೊಂದು ಅಂಕವು ಬಹಳ ಅಮೂಲ್ಯವಾದಂಥದ್ದು ನಮಗೆ ಸಂಶಯಾತ್ಮಕವಾದಂತಹ ಉತ್ತರಕ್ಕೆ ಸಂಶಯದ ಲಾಭ ಪಡೆಯುವುದಕ್ಕಾಗಿ ನಾವು ಧನಾತ್ಮಕ ಅಂಕಗಳನ್ನು ಬಲಿ ಕೊಡಬಾರ್ದು ಅನ್ನೋದು ಬಹಳ ಮುಖ್ಯವಾಗಿ ತಿಳ್ಕೋಬೇಕು ಆದ್ದರಿಂದ ಅಂಕಗಳನ್ನು ಕಳೆದುಕೊಳ್ಳದೆ ಇರಲು ಏನು ಮಾಡಬೇಕು ಎಂಬುದರ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡೋಣ ಸರಿಯಾದ ಉತ್ತರಗಳ ಬಗ್ಗೆ ಖಾತ್ರಿ ಇಲ್ಲದೆ ಮಾರ್ಕ್ ಮಾಡುವ ಅಭ್ಯರ್ಥಿಗಳನ್ನು ಫಿಲ್ಟ್ರ್ ಮಾಡುವುದಕ್ಕಾಗಿಯೇ ನೆಗೆಟಿವ್ ಅಂಕ ನೀಡುವಂಥದ್ದು ಅಂದರೆ ಯಾವುದೇ ಜವಾಬ್ದಾರಿ ಇಲ್ಲದೇ ಓದ್ದೇನೆ ಸುಮ್ಮನೆ ಬಂದು ಪರೀಕ್ಷೆಯನ್ನು ತೆಗೆದುಕೊಂಡು ಯಾವುದೋ ಒಂದು ಉತ್ತರವನ್ನು ಬರೆದುಬಿಟ್ಟು ಹೋಗಬೇಕು ಅನ್ನೋ ಅಭ್ಯರ್ಥಿಗಳೇನಿರ್ತಾರೋ ಅಂತಹ ಅಭ್ಯರ್ಥಿಗಳನ್ನು ಫಿಲ್ಟರ್ ಮಾಡುವುದಕ್ಕಾಗಿಯೇ ನೆಗೆಟಿವ್ ಮಾರ್ಕಿಂಗ್ ಇರುವಂತಹ ಒಂದು ಪರೀಕ್ಷಾ ಪದ್ಧತಿ ಇರುವುದನ್ನು ನಾವು ಗಮನಿಸ್ಕೋಬೇಕು ಅದು ನಮ್ಮ ನೆನಪಿನಲ್ಲಿ ಇರಬೇಕು ಹಾಗಾದರೆ ಇಂತಹ ಪರೀಕ್ಷೆಗಳಲ್ಲಿ ಉತ್ತರಿಸುವಾಗ ಯಾವ ರೀತಿ ಜಾಗರೂಕರಾಗಿರಬೇಕು ಮತ್ತು ಅದಕ್ಕೆ ಏನಾದ್ರು ಟಿಪ್ಸ್ ಇದ್ದರೆ ಅಥವಾ ಸಲಹೆಗಳಿದ್ದರೆ ಏನು ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋನಲ್ಲಿ ಒಂದೊಂದಾಗಿ ಚರ್ಚೆ ಮಾಡೋಣ ಮೊದಲೇದಾಗಿ ಒಂದು ಗೆಸ್ ಮಾಡಬಾರ್ದು ಇಂಥ ಪರೀಕ್ಷೆಗಳಲ್ಲಿ ನಾವು ಪರೀಕ್ಷೆಯನ್ನು ಬರೆಯುವಾಗ ಪ್ರಶ್ನೆಗಳಿಗೆ ಉತ್ತರಿಸುವಾಗ ಪ್ರಶ್ನೆಗಳಿಗೆ ಉತ್ತರ ಇರು ಇರುತ್ತಲ್ಲ ನಾಲ್ಕು ಆಪ್ಷನ್ನು ಅದರಲ್ಲಿ ಗೆಸ್ ಮಾಡಿ ಉತ್ತರವನ್ನು ಬರೀಬಾರ್ದು ಸಂಶಯಾಸ್ಪದ ಪ್ರಶ್ನೆಗೆ ಉತ್ತರಿಸುವ ಬದಲು ಅದನ್ನು ಬಿಟ್ಟು ಬಿಡುವುದೇ ಕ್ಷಮ ನಿಮಗೆ ಗೊತ್ತಿರುವ ಅಂದರೆ ಖಾತರಿರುವ ಪ್ರಶ್ನೆಗಳಿಗಷ್ಟೇ ಕೈ ಹಾಕುವಂಥದ್ದು ಉತ್ತರವನ್ನು ಊಹೆ ಗೆಸ್ ಮಾಡುವ ಪ್ರಯತ್ನ ಮಾಡಬಾರ್ದು ಅದು ನೆಗೆಟಿವ್ ಮಾರ್ಕ್ಗೆ ಕಾರಣವಾಗುವಂಥದ್ದು ಎರಡನೇ ಸಲಹೆ ಏನಂತಂದರೆ ಓವರ್ ರೈಟಿಂಗ್ ಮಾಡಬಾರ್ದು ಅಂದರೆ ಕೆಲವು ಪರೀಕ್ಷೆಗಳಲ್ಲಿ ಓ ಎಮ್ ಆರ್ ಶೀಟ್ನಲ್ಲೇ ಉತ್ತರಿಸಬೇಕಾಗಿರುವಂಥದ್ದು ಇವುಗಳನ್ನು ಕಂಪ್ಯೂಟರ್ ಸಿಸ್ಟಮ್ನಲ್ಲಿ ರೀಡಿಂಗ್ ಮಾಡುವಂಥದ್ದು ಅದರಿಂದ ಓವರ್ ರೈಟ್ ಮಾಡುವುದಕ್ಕೆ ಅಥವಾ ಈಗಾಗಲೇ ಗುರುತಿಸಿದ ಉತ್ತರವನ್ನು ಅಳಿಸಿ ಹಾಕುವುದಕ್ಕೆ ಹೋಗಬಾರ್ದು ಏಕೆಂದರೆ ಅದನ್ನು ಸರಿಯಲ್ಲದ ಉತ್ತರ ಅಂತಲೇ ಪರಿಗಣಿಸುವ ಸಾಧ್ಯತೆ ಇರುವಂಥದ್ದು ಮೂರನೇ ಸಲಹೆ ಏನಂತಂದರೆ ಪ್ರಶ್ನೆಗಳನ್ನು ಗಮನವಿಟ್ಟು ಓದಿಕೊಳ್ಳುವುದು ಉತ್ತರಿಸುವುದಕ್ಕಾಗಿ ನಾವು ಆ ಥರ ತೋರಬಾರ್ದು ಏಕೆಂದರೆ ಸರಿಯಾದ ಉತ್ತರ ಗೊತ್ತಿದ್ದರೂ ಆಕಸ್ಮಿಕ ಎಂಬಂತೆ ತಪ್ಪಾದ ಉತ್ತರವನ್ನು ಗುರುತಿಸುವ ಸಂಭವ ಇರುವಂಥದ್ದು ಆದ್ದರಿಂದ ಪ್ರಶ್ನೆಯನ್ನು ಎಚ್ಚರಿಕೆಯಿಂದ ಓದಬೇಕು ನಾಲ್ಕನೇ ಸಲಹೆ ಏನಂತಂದರೆ ಪೂರ್ಣ ಲಕ್ಷ್ಯವಿರಬೇಕು ಉತ್ತರಿಸುವ ಸಂದರ್ಭದಲ್ಲಿ ನಿಮ್ಮ ಗಮನ ಗಮನವನ್ನು ಆ ಪ್ರಶ್ನೆ ಕಡೆಗೇ ಸಂಪೂರ್ಣವಾಗಿ ಕೇಂದ್ರೀಕರಿಸಬೇಕು ಒಂದು ವೇಳೆ ಲಕ್ ಪೂರ್ಣ ಲಕ್ಷ್ಯವಿರದೇ ಇದ್ದಲ್ಲಿ ಸಮರ್ಪಕವಾದ ಉತ್ತರ ನೀಡುವುದು ಕಷ್ಟ ಆಗುತ್ತೆ ಅನ್ನೋದು ಐದನೇ ಸಲಹೆ ಏನಂತಂದರೆ ಕೊನೆಯ ಕ್ಷಣದ ಪ್ರಯತ್ನ ಮಾಡಬಾರ್ದು ನಿಮಗೆ ಸಿಗುವ ಪ್ರತಿಯೊಂದು ಸೆಕೆಂಡನ್ನು ಉಪಯೋಗಿಸಿಕೊಳ್ಳುವುದು ಬಹಳ ಮಹತ್ವದ್ದು ಪ್ರಶ್ನೆಗಳಿಗೆ ಕೊನೆಯ ಕ್ಷಣಗಳಲ್ಲಿ ಉತ್ತರಿಸಲು ಹೋಗಬಾರ್ದು ಅದರಲ್ಲಿಯೂ ಕ್ವಾಂಟಿಟೇಟಿವ್ ಮತ್ತು ರೀಸ್ನಿಂಗ್ಗೆ ಸಂಬಂಧಿಸಿದಂಥ ಪ್ರಶ್ನೆಗಳಿಗೆ ಕಡೆಯ ನಿಮಿಷಗಳಲ್ಲಿ ಉತ್ತರಿಸಲೇಬಾರದು ಯಾಕಂದರೆ ಅದು ಬಹಳ ತಾಳ್ಮೆಯನ್ನು ಸಮಯವನ್ನು ತೆಗೆದುಕೊಳ್ಳುವಂಥದ್ದಾದ್ದರಿಂದ ಆರನೇದು ಕ್ಯಾಲ್ಕುಲೇಟ್ ರಿಸ್ಕ್ ಇರಲಿ ಅನ್ನೋದು ಆದಷ್ಟು ಗರಿಷ್ಠ ಸಂಖ್ಯೆಯ ಪ್ರಶ್ನೆಗಳಿಗೆ ಉತ್ತರಿಸಬೇಕೆಂಬ ಆತುರ ಬೇಡ ಉತ್ತರದ ಬಗ್ಗೆ ನಿಮಗೆ ಖಾತ್ರಿ ಇರಲಿ ನಿಮಗೆ ಉತ್ತರ ಗೊತ್ತಿರುವ ಪ್ರಶ್ನೆಗಳಿಗೆ ಮೊದಲು ಉತ್ತರಿಸಿ ನೀವು ಅರ್ಥ ಮಾಡಿಕೊಳ್ಳದೆ ಊಹೆ ಮಾಡಿದರೆ ಅಂಕಗಳ ಗಳಿಕೆ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ ಅಂದರೆ ನಮ್ಮ ಜೇಬಿನಿಂದನೇ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಅದರಿಂದ ಅವಶ್ಯವೆನಿಸಿದಲ್ಲಿ ಮಾತ್ರ ಲೆಕ್ಕಾಚಾರದ ರಿಸ್ಕ್ ತೆಗೆದುಕೊಳ್ಳೋದು ಏಳನೇದು ಪಾಯಿಂಟ್ಸ್ ಏನಂತಂದರೆ ಸಲಹೆ ಏನಂತಂದರೆ ಟ್ರಿಕ್ಕನ್ನು ಬಳಸೋದು ಅಂದರೆ ಇಲ್ಲಿ ಟ್ರಿಕ್ ಟ್ರಿಕ್ಸ್ ಏನಿದೆಯೋ ಅದನ್ನು ಬಳಸಬೇಕು ಅಂದರೆ ಉತ್ತರದ ಬಗ್ಗೆ ಗೊಂದಲವಿದ್ದರೆ ತಪ್ಪು ಉತ್ತರಗಳನ್ನು ಹೊಡೆದು ಹಾಕುತ್ತಾ ಸರಿ ಉತ್ತರವನ್ನು ಗುರುತಿಸಲು ಪ್ರಯತ್ನಿಸುವಂಥದ್ದು ಅದು ಮಾಡಬೇಕಾಗುತ್ತೆ ಕ್ಯಾಲ್ಕುಲೇಟ್ ರಿಸ್ಕ್ ಎಂದರೇನು ಅನ್ನೋದ್ರ ಬಗ್ಗೆ ನಾವು ಇಲ್ಲೊಂದು ಒಂದು ಚರ್ಚೆ ಮಾಡೋಣ ಕ್ಯಾಲ್ಕುಲೇಟ್ ರಿಸ್ಕ್ ಅಂದರೆ ಎಷ್ಟು ಪ್ರಶ್ನೆಗಳಿಗೆ ಊಹೆಯ ಮೇಲೆ ಉತ್ತರಿಸಬೇಕು ಉತ್ತರ ತಪ್ಪಾದರೆ ಎಷ್ಟು ನಷ್ಟವಾಗುತ್ತದೆ ಸರಿಯಾದ ಸರಿಯಾದರೆ ಏನಾಗುತ್ತದೆ ಎಂಬ ಲೆಕ್ಕಾಚಾರ ಹಾಕಿ ತೀರ್ಮಾನ ತೆಗೆದುಕೊಳ್ಳುವುದನ್ನೇ ನಾವು ಕ್ಯಾಲ್ಕುಲೇಟ್ ರಿಸ್ಕ್ ಎಂದು ಕರೆಯುವಂಥದ್ದು ನಿಮಗೆ ಒಟ್ಟು ಸುಮಾರು ಐವತ್ತು ಪ್ರಶ್ನೆಗಳಿಗೆ ಉತ್ತರ ಗೊತ್ತಿಲ್ಲ ಎಂದಿಟ್ಟುಕೊಳ್ಳಿ ಆಗ ನೀವು ಐವತ್ತು ಅಂಕಗಳನ್ನು ಕಳೆದು ಕಳೆದುಕೊಳ್ಳುವುದು ಖಚಿತವಾಗಿರುತ್ತದೆ ಇನ್ನೂರೈವತ್ತರಲ್ಲಿ ಇನ್ನೂರು ಅಂಕವಂತೂ ನಿಮಗೆ ಬಂದಿದೆ ಎಂದಿಟ್ಟುಕೊಳ್ಳಿ ಅಂಕಗಳನ್ನು ಹೆಚ್ಚಿಸಿಕೊಳ್ಳಲು ನೀವು ಈಗ ರಿಸ್ಕ್ ತೆಗೆದುಕೊಳ್ಳಬೇಕು ಅಂದರೆ ಐವತ್ತರಲ್ಲಿ ನೀವು ನಲವತ್ತು ಪ್ರಶ್ನೆಗಳಿಗಾದರೂ ಊಹೆಯ ಮೇಲೆ ಗುರುತಿಸಬೇ ಗುರುತಿಸಬಹುದು ಅದರಲ್ಲಿ ಇಪ್ಪತ್ತು ಉತ್ತರಗಳು ಸರಿಯಾಗಿದ್ದರೂ ಸಾಕು ನಿಮಗೆ ಹದಿನೈದು ಮಾರ್ಕ್ಸ್ ಅಂದರೆ ಇಪ್ಪತ್ತು ನೆಗೆಟಿವ್ ಮಾರ್ಕ್ಸ್ ಅಂದರೆ ಐದು ಈಕ್ವಲ್ ಹದಿನೈದು ಹೆಚ್ಚುವರಿ ಹೆಚ್ಚುವರಿಯಾಗಿ ಬಂದಿರುವಂಥದ್ದು ಅಂದರೆ ಒಟ್ಟಾರೆ ನೀವು ಇನ್ನೂರು ಹದಿನೈದು ಮಾರ್ಕ್ಸ್ ಪಡೆದಂತಾಗುತ್ತದೆ ಎಂಬುದು ನಾವು ಇಲ್ಲಿ ಒಂದು ಊಹೆ ಮಾಡ್ಕೋಬಹುದು ಈ ಒಂದು ತತ್ವವನ್ನು ಫಾರ್ಮುಲಾವನ್ನು ಇಟ್ಕೊಂಡು ನಾವು ನೆಗೆಟಿವ್ ಮಾರ್ಕಿಂಗ್ ಇರುವಂತಹ ಪರೀಕ್ಷೆಗಳಲ್ಲಿ ಅಥವಾ ನಮ್ಮ ಈಗ ಕಾಲೇಜು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತರ ಪರೀಕ್ಷೆ ಏನಿದೆಯೋ ಅದರಲ್ಲೂ ಕೂಡ ನೆಗೆಟಿವ್ ಮಾರ್ಕಿಂಗ್ ಇರುವುದರಿಂದ ನಾವು ಎಲ್ಲರೂ ಕೂಡ ಈ ಒಂದು ಸಲಹೆಗಳನ್ನು ಪಾಲಿಸಿಕೊಂಡು ಪರೀಕ್ಷೆಯನ್ನು ಬರೆಯಿದ್ದೇ ಆದರೆ ನಾವು ಖಂಡಿತವಾಗಿ ಈ ಒಂದು ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡು ನಮಗೆ ನಾವು ಗಳಿಸಿದಂಥ ಅಂಕವನ್ನು ಕಳೆದುಕೊಳ್ಳದೆ ಹೆಚ್ಚು ಸ್ಕೋರನ್ನು ಮಾಡಿ ಈ ಒಂದು ಈ ಒಂದು ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸ್ಬೋದು ಅಂತ ಹೇಳ್ತಾ ಸ್ನೇಹಿತರೆ ನಾನು ಇಲ್ಲಿಯವರೆಗೆ ಪದವಿ ಕಾಲೇಜು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪರೀಕ್ಷೆ ಆಗಿರ್ಬೋದು ಅಥವಾ ನೆಗೆಟಿವ್ ಮಾರ್ಕಿಂಗ್ ಇರುವಂಥ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತರಿಸುವಾಗ ಯಾವ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಚ್ ಎಷ್ಟು ಮುಂಜರ ಮುಂಜಾಗ್ರತೆಯಾಗಿ ನಾವು ಪರೀಕ್ಷೆಯನ್ನು ಬರೀಬೇಕು ಎಂಬುದರ ಬಗ್ಗೆ ಇಲ್ಲಿವರೆಗೆ ಚರ್ಚೆ ಮಾಡಿದ್ದೀನಿ ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮೊಂದಿಗೆ ಬರಲಿದ್ದೇನೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ನಮಸ್ಕಾರ